ನಮಸ್ಕಾರ, ನಮಸ್ಕಾರ. ನಾವು ಹಿರೇಕೆರೂರು ತಾಲೂಕಿನ ಮಾಸೂರು ಗ್ರಾಮದಲ್ಲಿದ್ದೀವಿ. ಇಲ್ಲಿ ಚೌಡಪ್ಪನವರು ನಮ್ಮ ಟೊಮ್ಯಾಟೋಗೆ ESNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯ ಶೂಟರು ಮತ್ತು ಸಪೋರ್ಟರ್ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ. ಅವ್ರು ಯೂಸ್ ಮಾಡಿದ ನಂತರ ಆ ರೈತರ ಅನುಭವವನ್ನು ಅವರ ಮುಖಾಂತರ ಕೇಳೋಣ. ಸರ್, ಇದು ನೀವು ಉಪಯೋಗ ಮಾಡಿದ್ರಲ್ಲ, ಅವಾಗ ನಿಮ್ಗೆ ಸಮಸ್ಯೆ ಏನೇನಿತ್ತು ಸರ್? ಅದು ಸಮಸ್ಯೆ ಚಿಕ್ಕಿರೋ ಸರ್, ಪೂರ್ತಿ ಗಿಡಕ್ಕೆ ಇತ್ತು ಸರ್. ನಮ್ಗೆ ಅನುಭವ ಇರೋ ಅಂಗಡಿಯಾಗ ನಾವು ತಂದು ಮೆಡಿಸಿನ್ ಹೊಡೆದ್ವಿ ರೀ, ಕಂಟ್ರೋಲ್ ಆಗಲಿಲ್ಲ ಆಗಲಿಲ್ಲ. ಆದ್ರೆ ಈ ಹರಿಶಾನ ಹುಡುಗ ಕೊಟ್ಟ ನಂತರ ಪೂರ್ತಿ ಇಲ್ಲಿಗೆ ನಿಂತ ಸರ್, ಪೂರ ನಿಂತೈತಿ ರೀ. ಇದು ಪೂರ ನಿಮ್ ಟೋಟಲ್ ಪ್ಲಾಟಿಗೆ ಇತ್ತು ರೀ? ಇದು ಪ್ಲಾಟಿಗೆ ಇತ್ತು, ಪ್ಲಾಟಿಗೆ ಇತ್ತು ರೀ ಪೂರ. ಹಾ ರೀ, ಒಂದೊಂದು ಕೆಲವಾಗ ಸ್ವಲ್ಪ ಜಾಸ್ತಿ ಬಂದಿತ್ತು, ಸೆಂಟರ್ ಪೂರ ಬಂದಿತ್ತು ರೀ. ಹಾ, ಇದು ನೀವು ಸ್ಪ್ರೇ ಮಾಡಿದ ನಂತರ, ಶೂಟರು ಮತ್ತು ಸಪೋರ್ಟರ್ ನೀವು ಸ್ಪ್ರೇ ಮಾಡಿದ ನಂತರ ನಿಮ್ಗೆ ಹೂವು ಮತ್ತು ಕಾಯಿ ಸೆಟ್ಟಿಂಗ್ ಆಗ್ಯಾವ ರೀ? ಹೂವ ಉದುರದ್ ಬಂದಾಗೈತಿ ರೀ, 100% ಬಂದಾಗೈತಿ. ಅಂದ್ರೆ ಈಗ ಮೊದಲ ಈ ಟೈಪ್ ನಿಮ್ಗೆ ಕೆಳಗಾಗಿತ್ತು, ಹಾ, ಈಗ ಚಿಗರ್ ಏನಾಯ್ತಲ್ರಿ, ಈಗೇನು ಈಗಿನ ಇದು ಚೆನ್ನಾಗೈತೆ. ಹಾ, ಇದು ಈ ಟೈಪ್ ಇದ್ದಾಗ ಸ್ಪ್ರೇ ಮಾಡ್ರಿ ನೀವು. ಹಾ, ಈ ಟೈಪ್ ನಿಮ್ಗೆ ಕಾಯಿ ಸೆಟ್ಟಿಂಗ್ ಆಗೈತೆ, ಈ ಟೈಪ್ ಎಲ್ಲ ಕಾಯಿ ಸೆಟ್ಟಿಂಗ್ ಆಗೈತೆ, ಹೌದ್ರಿ? ಹಾ, ಆನಂತರ ನೀವು ಸ್ಪ್ರೇ ಮಾಡಿದ ನಂತರ ಇದು ಈ ಟೈಪ್ ನಿಮ್ಗೆ ಚಿಗುರು ಚೆನ್ನಾಗಿ ಬಂದೈತಿ, ಹೂವು ಚೆನ್ನಾಗೈತಿ, ಹೌದ್ರಿ? ಆನಂತರ ಇದು ನಿಮಗೆ ಸ್ಪ್ರೆಡ್ ಆಗಿಲ್ಲ, ಇದು ಮುಟ್ರಿಕೆ ಸ್ಪ್ರೆಡ್ ಆಗಿಲ್ಲ. ಹಾ, ಇದು ನಿಮ್ಗೆ ಕಾಯಿನೂ ಚೆನ್ನಾಗಿ ಸೆಟ್ ಆಗೈತಿ ಏನ್ರಿ? ಹೌದಾ, ಇವ್ರ ಹರೀಶ್ ಅವರ ನಿಮಗೆ ಕೊಟ್ಟಿದ್ದು. ನೀವು ಈಗ ಎಷ್ಟು ಒಂದ್ಸಲ ಸ್ಪ್ರೇ ಮಾಡಿರಲ್ಲ? ಎಂಟು ದಿನ ಆಯ್ತು. ಚಿಗುರು ಚೆನ್ನಾಗಿ ಬಂದೈತಿ ನಿಮ್ಗೆ? ಚಿಗುರು ಚೆನ್ನಾಗೈತಿ ರೀ. ನಮಗೇನ್ರಿ, ಈ ತರ ನಾವು ಎಣ್ಣೆ ಹೊಡಲಿಲ್ಲಪ್ಪ ಅಂದ್ರೆ ಫಸ್ಟ್ ಇಲ್ಲಿ ಸರ್. ಹಾ ರೀ, ಈ ತರ ಆಕತ್ರಿ ಪುಷ್ಟಿ ಇಲ್ಲಿ. ಹಾ ರೀ, ಅಲ್ಲಿಗೆ ಹೊಡೆದಾಗಿಂದ ಮತ್ತೊಂದು ಇಲ್ಲಿ ಬಂದಿಲ್ಲ, ಮತ್ತೊಂದು ಇಲ್ಲಿಗೆ ಬಂದಿಲ್ಲ, ಈ ತರ ಇಲ್ಲಿಗೆ ಬಂದಲ್ಲ ರೀ. ನಿಧಾನಿ ಅಂದ್ರೆ ಇದು ಸ್ಪ್ರೇ ಮಾಡಿರ್ಲಿಲ್ಲ ಅಂದ್ರೆ ಪೂರಾ ಎಲ್ಲಾ ಪ್ಲಾಂಟಿಗೆ ಬರಬೇಕಾಗಿತ್ತು. ಅಲ್ಲಿಗೆ ಸ್ಟಾಪ್ ಆಗಿ ಗ್ರೋತ್ ಚೆನ್ನಾಗಿ ಬಂದಿದೆ ಮತ್ತೆ. ಓಕೆ ಓಕೆ ಓಕೆ. ಅಂದ್ರೆ ಈಗ ನೀವು ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್, ನಮ್ಮ ಅನುಭವದ ಮಾತೇನಪ್ಪ ಅಂತಂದ್ರೆ ನಾವು ಎಣ್ಣೆ ಹೊಡೆದವ್ ರೀ, ನೆಕ್ಸ್ಟ್ ನೀವು ನೋಡ್ರಿ ರಿಸಲ್ಟ್ ಬಂದ್ಬೇಕಾರೆ ಎಡಕ ಬಲಕ ನಮ್ಮ ರೈತರಿಗೆ ಗೊತ್ತಾಕತಿ ಸುದ್ದಿ ಏನು ಅನ್ನೋದು. ರಿಸಲ್ಟ್ ಏನಾಗತ್ತಪ್ಪ, ಎಣ್ಣೆ ಔಷಧಿ ಹೊಡ್ರಿ, ಏನು ತೊಂದರೆ ಇಲ್ಲ ರೀ. ನಮ್ಗೆ ಸಾಕಾಗೈತಿ, ಬೇರೆ ಕಡೆಯಿಂದ ಎಣ್ಣೆ ಹೊಡೆದು ವರ್ಷಕ್ಕೆ 34 ರೂಪಾಯಿ ಎಣ್ಣೆ ಔಷಧಿ ಹಾಕದಾಗೈತಿ. ಒಂದೇ ಸ್ಪ್ರೇ ಕಂಟ್ರೋಲ್ ಆಗೈತಪ್ಪ, ಹೊಡಿರಪ್ಪ ಅಂತ ಹೇಳ್ತಾವ ನಾವು ಅಷ್ಟೇ. ಈಗ ಒಂದೇ ಸ್ಪ್ರೇ ಕಂಟ್ರೋಲ್ ಆಗೈತೆ ಅಂತಂದು ಯಾರೂ ನಂಬೋದಿಲ್ಲ ನೀವು, ಯಾಕಂತಂದ್ರೆ 8 ದಿನ ಸರ್ ಕನಿಷ್ಠ ನಮಗೆ ನಾವೇನ್ರಿ ಸರ್, ಇದಕ್ಕ ನಾವೆಲ್ಲ ವಯಸ್ಸು ಕಳಿಸಿ ನಾವು ಸರ್, ಇದು ಬೆಂಕಿ ರೋಗ ಸರ್, ಇದು ಕಾಯಿ ಒಂದ್ ಬಿಟ್ರ ಸರ್ ತಪ್ಪಲೆ ಅದು ಉಳಿಯಲ್ರಿ, ಕಾಯಿ ಒಂದ್ ಬಿಟ್ರ ತಪ್ಪಲ ಪೂರ್ತಿ ತಗೊಂತತಿ. ಹೌದ್ರಿ, ಬೇರೆ ರೋಗ ಇದ್ರ ಚಿಕ್ಕ ರೋಗ ಇದ್ರ ಅದ್ ಬೇರೆ ರೋಗ ರೀ, ಈ ತರ ಒಂದ್ ನೆತ್ತಿ ರೋಗ ಅಂತ ಬರ್ತೈತಿ ರೀ, ಒಣಕೆ ತೋಸ್ತೀವಿ ನೆತ್ತಿ ರೋಗ ರೀ, ಅದು ಬೆಂಕಿ ರೋಗ ರೀ. ಅದು ಅಂದ್ರೆ ಇದು ಇದು ಸ್ಪ್ರೇ ಮಾಡಿದ ನಂತರ ನಿಮಗೆ ಪೂರಾ 100% ಅಂದ್ರೆ ನಿಮಗೆ ಶೂಟರ್ ಮತ್ತು ಸಪೋರ್ಟರ್ ಮೇಲೆ ಗ್ಯಾರಂಟಿ ಐತೆ ಅಂದಂಗೆ. ಇವರೆಲ್ಲ ನಿಮ್ಗೆ ಹರ್ಷ ಅವರೇ ಕೊಟ್ಟಿದ್ದು ನಿಮಗೆ, ಇವರು ಇವರೇ ಕೊಟ್ಟರು. ಈಗ ನೀವು ಬೇರೆ ರೈತರಿಗೂ ಉಪಯೋಗ ಮಾಡಂತ ಹೇಳ್ತೀರಿ? ತೊಂದರೆ ಇಲ್ಲ ಮತ್ತೆ ಇನ್ನೂ ನಮ್ಮ ರೈಟ್ 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 ರೀ. ನಮಸ್ಕಾರ ಸರ್, ನಮಸ್ಕಾರ. ಅದೇ ನಮಗೆ, ಹಾಂ ರೀ, ನಮಸ್ಕಾರ ರೀ, ನಮಸ್ಕಾರ. ಹಾಂ, ಅದೇ ರೀ, ನಮಗೇನು ಬೇಕಾಗಿತ್ತು ರೀ, ಇದು ನಿಮಗೆ ಕಂಟ್ರೋಲ್ ಆಗೈತಲ್ಲ, ಅದ್ರ ಬಗ್ಗೆ ನಮಗೆ ಇದು ಬೇಕಾಗಿತ್ತು. ಈಗ ನೀವು ಹೇಳಿದಂಗೆ ಇಲ್ಲಿ ಐತಿ ಏನ್ರಿ, ಅದೇ ನೀವು ಮೇಲೆ ಬಂದರೆ ಮೇಲೆ ಇಲ್ಲ ಏನ್ರಿ. ಇದು ನೋಡ್ರಿ, ಇದು ಇದು ಇನ್ನೊಂದು ಆ ಎಣ್ಣೆ ಹೊಡೆದಾಗಿಂದ ನನಗೆ ಇಲ್ಲಿ ನಿಂತ್ಕೊಳತ್ತಿ ರೀ, ಪೂರಿ ಇಲ್ಲಿ ತೊಗೊಂಡಲ್ಲ ಹೇಳಿದ್ದ ಹರೀಶ್ ಸರ್ ಕೊಟ್ಟದ ನಾನು ಎಂದು. ಏನ್ರಿ ಅದು ಸರ, ಅವ್ನು ಬಲವಂತ ಕೊಟ್ಟದ್ದು ನೋಡ್ರೆ ಮೇಡಮ್ ಸರ್ ರಿಸಲ್ಟ್ ನೋಡೋದು ಅಂತ ಹೇಳಿ, ಯಾಕಂದ್ರೆ ಈಗ ನಮ್ಮ ಸರ ಅನುಭವ ಇದ್ದಾಗ ನಾವು ಹೋಗ್ಬೇಕಾಗತ್ತೆ ರೀ. ಹಾಂ, ಕೆಲವೊಂದು ಬರ್ತಾ ಇದ್ರೆ ಅವ್ರು ಬರ್ತಾ ಇದ್ರೆ ಅವ್ರು ಕೂಡ ಹೊಡೆದ ಎಣ್ಣೆ ಈ ಎಣ್ಣೆ ಹೊಡೆದಾಗಿಂದ ನಮ್ಮ ಪಕ್ಕ ರಿಸಲ್ಟ್ ಬಂದ್ರಿ ಅಷ್ಟೇ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಆಯ್ತು ಆಯ್ತು, ಥ್ಯಾಂಕ್ ಯು.